ನವೆಂಬರ್ ಮೂವತ್ತರಂದು ನಡೆಯಲಿರುವ ತೆಲಂಗಾಣ ವಿಧಾನಸಭಾ ಚುನಾವಣೆ ಮತದಾನದಲ್ಲಿ ನಮ್ಮ ಪಕ್ಷ ಸ್ಪರ್ಧಿಸುವುದಿಲ್ಲ ಮತ್ತು ಕಾಂಗ್ರೆಸ್ಗೆ ಬೆಂಬಲ ನೀಡಲು ನಿರ್ಧರಿಸುವುದಾಗಿ ವೈಎಸ್ಆರ್ ಟಿ ವೈಎಸ್ಆರ್ ಪಿ ಮುಖ್ಯಸ್ಥೆ ವೈಎಸ್ ಶರ್ಮಿಲಾ ಅವರು ಘೋಷಿಸಿದ್ದಾರೆ ಹೈದರಾಬಾದ್ನಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಲಾಭವಾಗುವುದನ್ನು ತಪ್ಪಿಸಲು ಮತ್ತು ಚುನಾವಣೆಯಲ್ಲಿ ಮತಗಳ ವಿಭಜನೆಯನ್ನು ತಡೆಯಲು ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಿರುವುದಾಗಿ ಹೇಳಿದರು ನಿಮಗೆ ತಿಳಿದಿರುವಂತೆ ತೆಲಂಗಾಣ ರಾಜ್ಯವು ಈ ತಿಂಗಳ ಕೊನೆಯ ದಿನದಂದು ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ನಿರ್ಣಾಯಕ ಹಂತದಲ್ಲಿದೆ ತೆಲಂಗಾಣ ಜನ ಕೆ ಅವರ ದುರಾಡಳಿತದಿಂದ ಬೇಸತ್ತಿದ್ದಾರೆ ಮತ್ತು ಅವರ ಕೆಟ್ಟ ಆಡಳಿತವನ್ನು ತೆಗೆದುಹಾಕಲು ಸಿದ್ಧರಿದ್ದಾರೆ ಎಂದು ಕೆಸಿಆರ್ ವಿರುದ್ಧ ವಾಗ್ದಾಳಿ ನಡೆಸಿದರು ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಕುಟುಂಬದ ದುರಾಸೆ ಮತ್ತು ದಬ್ಬಾಳಿಕೆಯಿಂದ ತೆಲಂಗಾಣದ ಸಂಪತ್ತು ಹೇಗೆ ಹರಿದು ಹೋಗಿದೆ ಎಂಬುದನ್ನು ಜನ ನೋಡಿದ್ದಾರೆ ರಾಜ್ಯ ರಚನೆ ಸಮಯದಲ್ಲಿ ಶ್ರೀಮಂತ ರಾಜ್ಯವಾಗಿದ್ದ ತೆಲಂಗಾಣ ಕೆಸಿಆರ್ ಮತ್ತು ಅವರ ಆಪ್ತರ ಭ್ರಷ್ಟಾಚಾರದಿಂದಾಗಿ ಈಗ ಭಾರಿ ಸಾಲದ ಸುಳಿಗೆ ಸಿಲುಕಿದೆ ಎಂದು ಶರ್ಮಿಳಾ ಆರೋಪಿಸಿದ್ದಾರೆ ಶರ್ಮಿಳ ಜಗನ್ ಅವರ ಸಹೋದರಿ ಹೌದು ತೆಲಂಗಾಣದಲ್ಲಿ ಪ್ರತ್ಯೇಕ ಪಕ್ಷವನ್ನು ಕಟ್ಟಂತವರು ಮತ್ತೊಂದು ವಿಚಾರ ಪ್ರಮುಖವಾಗಿ ಅಂತಂದ್ರೆ ಅಹ್ ಪ್ರತ್ಯೇಕ ಆಂಧ್ರ ಪ್ರತ್ಯೇಕ ತೆಲಂಗಾಣ ಹೌದು ಪ್ರತ್ಯೇಕ ತೆಲಂಗಾಣದ ಲಾಭ ಇವ್ರಿಗಾಯ್ತು ಕೆ ಗೆ ಪ್ರತ್ಯೇಕ ಅಂದ್ರದ್ದು ಚಂದ್ರಬಾಬು ನಾಯ್ಡು ಅವತ್ತ ಪ್ರನ್ ಅವ್ರಿಗೆ ಈಗ ಶರ್ಮಿಳ ಅವ್ರ ಪಾರ್ಟಿ ಕಟ್ಟಿ ಇವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾವ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಆಂಧ್ರದಲ್ಲಿ ಕಾಂಗ್ರೆಸ್ ಅವರು ವೈಎಸ್ಆರ್ ಸಿ ಪಿ ಸಪೋರ್ಟ್ ಮಾಡ್ಲಿ ಅಂತ ಅಷ್ಟೇ ಅಷ್ಟೇ ಇನ್ನೊಂದು ವಿಚಾರ ಅವ್ರ ಅಷ್ಟು ಪ್ರಭಾವಿಗಳ ಇಲ್ಲಿ ಯಾಕೆಂದ್ರೆ ಪ್ರತ್ಯೇಕ ತೆಲಂಗಾಣಕ್ಕೆ ಇವರ ವಿರೋಧ ಇತ್ತು ಹೌದು ಹಾಗಾಗಿ ಅಂತ ದೊಡ್ಡ ಮಟ್ಟದ ಲಾಭ ಏನಿಲ್ಲ ಬಟ್ ಇವೆಲ್ಲ ಸ್ಟ್ರಾಟಜಿ ಅಷ್ಟೇ ಕರೆಕ್ಟ್ ಸ್ಟ್ರಾಟಜಿ ಒಂದು ಆಮೇಲೆ ಉಲ್ಕಡ್ಡಿನೂ ಸಹಾಯ ಬೇಕಲ್ಲ ಒಂದು ಓಟಲ್ಲೂ ಗೆಲ್ಲು ಸೋಲು ಇರುತ್ತಲ್ಲ ಹೌದು ಹಾಗಾಗಿ ನಷ್ಟ ಅಂತ ಏನಿಲ್ಲ ಇವರೆಲ್ಲ ಓಟ್ ಇರೋದ ಅಂದ್ರೆ ಹೈದರಾಬಾದಲ್ಲೇ ಅಲ್ಲ ಕರೆಕ್ಟ್ ಅಂದ್ರೆ ಶರ್ಮಿಳಾ ಅವ್ರದ್ದು ಒಂದಾಡು ಓಟ್ ಬತ್ತದಲ್ಲ ಹಾಗಾಗಿ ಎಸ್ ಗುಡ್ ಅಂಡ್ ಈಗ ಟಿ ಆರ್ ಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎಂ ಐ ಎಂ ಏಳು ಸೀಟ್ ಗೆಲ್ಲರೇ ಅವರು ಫಿಕ್ಸ್ ಅವ್ರದ್ದು ಎಂ ಐ ಎಂ ಓ ಬೈ ಸಿ ಪಾರ್ಟಿ ಈ ಲಾಜಿಕಲ್ ಇದೆ ಅಂಡ್ ತೆಲಂಗಾಣವನ್ನ ಲೂಟಿ ಮಾಡಿದ್ದಾರೆ ಸಾಲದ ಸುಳಿಗೆ ತಳ್ಳಿದ್ದಾರೆ ತೆಲಂಗಾಣವನ್ನ ಅಂತ ಇವರು ಟಿಆರ್ ಎಸ್ ಬಿಆರ್ ಬಗ್ಗೆ ಹೇಳ್ತವ್ರೆ ಹಾಗೆ ಜಗನ್ ತರ ತೆಲಂಗಾಣ ಕೆ ಸಿ ಆರ್ ಮಾಡಿದ್ರು ಅದೇ ಟೈಪ್ ಜಗನ್ ಕೂಡ ಆಂಧ್ರ ಪ್ರದೇಶವನ್ನು ಹಾಳು ಮಾಡ್ತಾವ್ರೆ ಸಾಲ ಸುಳಿ ತಳ್ಳವ್ರೆ ಅಂತ ಇವರ ಬ್ರದರ್ನು ಕೂಡ ಟೀಕೆ ಮಾಡ್ತಾರೆ ರಾಜಕಾರಣ ಅಲ್ಲ ಒಂದು ಕುಟುಂಬದ ದುರಾಸೆ ಮತ್ತು ದಬ್ಬಾಳಿಕೆಯಿಂದ ತೆಲಂಗಾಣದ ಸಂಪತ್ತು ಹೇಗೆ ಹರಿದು ಹೋಗಿದೆ ಸೇಮ್ ಕತೆ ಜಗನ್ ತಾಯಿ ಜಗನ್ ಸಹೋದರಿ ಅವ್ರ ಬಾವ ಇವರ ಫ್ಯಾಮಿಲಿಯಿಂದ ಹಿಂಗಾಳ ಇವೇ ಕತೆ ರಾಜಕಾರಣ ಅಲ್ಲ ಆಂಧ್ರದಲ್ಲಿ ನಿಂತಾಗ ಹಂಗೆ ತೆಲಂಗಾಣ ನಿಂತಾಗ ಹಿಂಗೆ ಅಷ್ಟೇ ಬೇರೆನಿಲ್ಲ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ